ನೀನಾಸಂ ಸತೀಶ್ ಹಾಗೂ ಅಚ್ಯುತ್ ಕುಮಾರ್ ಜೋಡಿ ಮತ್ತೆ ಬೆಳ್ಳಿ ತೆರೆ ಮೇಲೆ ಮೋಡಿ ಮಾಡಲು ಒಂದಾಗ್ತಾ ಇದ್ದು ಹೊಸ ಚಿತ್ರಕ್ಕೆ ಇವತ್ತು ಮುಹೂರ್ತ ನೆರವೇರಿತು. ಬನಶಂಕರಿಯ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿಸುವ ಮೂಲಕ ಚಿತ್ರತಂಡ ಶೂಟಿಂಗ್ಗೆ ಚಾಲನೆ ನೀಡಿತು. ಆ ಕಾರ್ಯಕ್ರಮದ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಹಲವಾರು ಕತೆಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ವಿ. ಸೊ ಯಾವ ಕತೆನೂ ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಗೆಳೆಯ ಮತ್ತು ನಟ ಸಂಪತ್ ಮೈತ್ರಿ ಅವರು ದಯಾನಂದ್ ಅವ್ರು ತುಂಬ ಪರಿಚಯ ಇದ್ರು. ಸೊ ದಯಾನಂದ್ ಅವರು ಒಳ್ಳೆ ಕತೆಗಾರರು, ಅವ್ರ ಹತ್ರ ಯಾವ್ದಾದ್ರು ಕತೆ ಇದೆಯಾ ಅವ್ರನ್ನ ಕರ್ಕೊಂಬರೋಕ್ಕಾಗತ್ತಾ ಮಾತಾಡೋಣ ಅಂತ ಹೇಳಿದೆ. ಒಂದಿನ ನಾವು ಭೇಟಿ ಮಾಡಿದ್ವಿ, ನಮ್ಮ ಆಫೀಸಿಗೆ ಬಂದರು. ಸರಿ, ಯಾವ ಥರ ಕತೆ ಬೇಕು ಅಂತ ಕೇಳ್ಕೊಂಡು ಹೋದರು. ನೆಕ್ಸ್ಟ್ ಒಂದು 10 ದಿನ ಬಂದು ಒಂದು ಕತೆ ಹೇಳಿದರು, ಅದೇ ಅಶೋಕ ಬ್ಲೇಡ್ ಕತೆ. ಸತೀಶ್ ಅವರು ಕೂಡ ಎಂಟ್ರಿ ಆದರು. ನಾನು ಕೂಡ ಕತೆ ಚೆನ್ನಾಗಿದೆ, ನಾನು ಪಾಲ್ಗೊಳ್ತೀನಿ, ಮಾಡೋಣ ಅಂತ ಹೇಳಿ. ಸೊ ಸತೀಶ್ ಪಿಕ್ಚರ್ ಮತ್ತು ವೃದ್ಧಿ ಕ್ರಿಶಿಯನ್ ಜಂಟಿಯಾಗಿ ಈ ಚಿತ್ರನ ಪ್ರೊಡ್ಯೂಸ್ ಮಾಡ್ತಿದೆ. ಅಶೋಕ ಬ್ಲೇಡ್ ಶುರುವಾದಾಗ ದಯಾನಂದ್ ಅವ್ರು ಕತೆ ಮಾಡ್ಕೊಂಬಂದರು. ಆ ಕತೆ ಮಾಡ್ಕೊಂಬಂದಾಗ ಫಸ್ಟು ವಿನೋದ್ ಸರ್ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತಂದರೆ, ಎಷ್ಟೋ ಕತೆಗಳು ಕೇಳಿದ್ವಿ ನಾವು, ಆದರೆ ಈ ಕತೆ ಕೇಳಿದ ತಕ್ಷಣ ಇಲ್ಲ ಇದನ್ನು ಮಾಡೋಣ, ಆ ಎಕ್ಸೈಟ್ಮೆಂಟ್ ಕಾಣಿಸ್ತು. ಆ ಎಕ್ಸೈಟ್ಮೆಂಟಿಂದ ಓಕೆ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿ, ಆಮೇಲೆ ಅಲ್ಲೇ ಅವ್ರು ಇನ್ನೂ 2 ಕತೆ ಮಾಡ್ಕೊಂಬಂದಿದ್ರು, ಅದನ್ನು ಕೇಳಿದೆ, ಇದನ್ನೇ ಫ್ರೀಜ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ಮುಂದುವರಿಸಿದ್ವಿ. ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗುತ್ತೆ ಅಂತ ಕತೆ ಕೇಳುತ್ತಿದ್ದು, ಕತೆ ಇದು ದೊಡ್ಡ ಬಜೆಟ್ ಕೇಳುತ್ತೆ, ಅದಕ್ಕೋಸ್ಕರ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗುತ್ತೆ, ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾವು ಒಪ್ಕೊಂಡಿದ್ದ ರೀತಿನೇ ಒಂಥರ ವಿಶೇಷ. ಆ್ಯಕ್ಚುಲಿ ಯಾವಾಗಲೂ ಡೈರೆಕ್ಟ್ರು ನಮಗೆ ಕತೆ ಹೇಳಕ್ಕೆ ಬರ್ತಾರೆ ಮನೆಗೆ, ಒಂದು ಕತೆಗಳು ತೊಗೊಂಡು ಈ ಥರ ಕತೆ ಇದೆ ಸಿನಿಮಾ ಮಾಡೋಣ ಅಂತೆಲ್ಲ ಕತೆ ಹೇಳಕ್ಕೆ ಬರ್ತಾರೆ. ಬಟ್ ಈ ಕತೆ ನಾನೇ ಹುಡುಕಿದ್ದು, ನಾನೇ ಅವ್ರ ಹಿಂದೆ ಹೋಗಿದ್ದು, ನಾನೇ ಬೆನ್ನು ಎತ್ಕೊಂಡು ಹೋಗಿದ್ದು. ನಮ್ಮ ಫ್ರೆಂಡ್ ಒಬ್ಬರು ಒಂದು ದಿವಸ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಕತೆ ಇದೆ, ಅದನ್ನು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅರ್ಥತ್ರ ಟಿ ಕೆ ದಯಾನಂದ್ ಅವ್ರು ಬಂದು ಹೋಗಿದ್ದರು. ಆ ಹೇಳಬೇಕಾದ್ರೆ ಸರಿ ಯಾವ ಕತೆ ಅದು ಒಂದ್ಸಲ ಕೇಳೋಣ ಅಂತ ನಾನು ತರಿಸ್ಕೊಂಡು ಆ ಕಥೆನ ಓದ್ದೆ. ಒಂದ್ಸಲ ಪೂರ್ತಿಯಾಗಿ ಒಂದು 3 ದಿವಸ ಟೈಮ್ ತೊಗೊಂಡು ಅದನ್ನು ಓದ್ದೆ. ಸುಮಾರು ಒಂದು 100-120 ಪುಟ ಕತೆ ಅದು. ಓದ್ದಾಗ ಈ ಸಿನಿಮಾ ನಾನು ಮಾಡಬೇಕು ಅಂತಂದೆ. ಆ್ಯಕ್ಚುಲಿ ಡೈರೆಕ್ಟರ್ ಅಪ್ರೋಚ್ ಮಾಡಿರಲಿಲ್ಲ, ನನಗೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿರಲಿಲ್ಲ, ಯಾರು ಅಪ್ರೋಚ್ ಮಾಡಿರಲಿಲ್ಲ. ಸರಿ, ಕಡೆಗೆ ನಾನು ಈ ಸಿನಿಮಾ ನಾನು ಮಾಡಬೇಕು, ಈ ಕತೆ ನನಗೆ ಸಿಗುತ್ತಾ ಅಂತ ನಾನು ಕೇಳಿದೆ. ದಯಾನಂದ್ ಅವ್ರ ಹತ್ರ ನಾನು ಮಾತಾಡಿದಾಗ ಅವ್ರು ಇನ್ನೊಂದು ಕತೆ ಹೇಳಕ್ಕೆ ನನಗೆ ಬಂದಿದ್ರು, ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ನಾನು ಈ ಕತೆ ಬೇಡ, ಬೇರೆ ಅಂದ್ರೆ ಕತೆ ಇದೆ ನಿಮ್ಮ ಹತ್ರ ಅಂತಂದೆ. ನನ್ನ ಹತ್ರ ಇನ್ನೊಂದು ಸರಿಯಾದ ಕತೆ ಇದೆ ಸರ್ ಅಂತಂದ್ರು. ಬಟ್ ಸಿಕ್ಕಾಪಟ್ಟೆ ಬಜೆಟ್ ಕೇಳುತ್ತೆ ಅಂತಂದ್ರು. ಇಲ್ಲ, ನಾನು ಆಲ್ರೆಡಿ ಆ ಕತೆ ಓದಿದ್ದೀನಿ, ಈ ಸಿನಿಮಾನ ಮಾಡೋಣ ನಾವು ಅಂತ ಫಸ್ಟ್ ಆಮೇಲೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ನ ಕರೆದ್ವಿ. ಯಾವ ಥರ ಮಾಡೋಣ, ಏನು ಪ್ಲಾನ್ ಮಾಡೋಣ, ಈ ಸಿನಿಮಾ ಮಾಡ್ಬೇಕು ನಾನು. ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಶೂಟಿಂಗ್ ನಡೀತಾ ಇದೆ. ಮುಂಬೈಯಲ್ಲಿ ಮಾಡ್ತಾ ಇದ್ದಾರೆ, ಉತ್ತರಾಖಂಡಲ್ಲಿ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ನನಗೆ ಪ್ರೌಡ್ ಫೀಲ್ ಇದೆ ಈ ತಂಡದ ಬಗ್ಗೆ, ತುಂಬ ಪ್ರೊಫೆಷನಲ್ ಆಗಿದ್ದಾರೆ. ಒಂದು ಮಾತು ಕೂಡ ನಾನು ಕೇಳಬೇಕಾಗಿಲ್ಲ, ಎಲ್ಲ ಕೆಲಸನ ಅವ್ರು ಮಾಡಿ ರೆಡಿ ಮಾಡಿಟ್ಟಿರ್ತಾರೆ, ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಕಾತರದಿಂದ, ಒಂಥರ ಯಾವಾಗ ಶೂಟಿಂಗ್ ಹೋಗ್ತೀನಪ್ಪ, ನಾನು ಯಾವಾಗ ಆ ಪಾತ್ರದಲ್ಲೆಲ್ಲ ಕಾಣಿಸ್ತೀನಿ, ಯಾವಾಗ ಆ ಯುದ್ಧಭೂಮಿ ಕ್ರಿಯೇಟ್ ಆಗುತ್ತೆ, ನಾವೆಲ್ಲ ಅಣ್ಣವ್ರ ಕಾಲದಲ್ಲಿ ನೋಡ್ತಾ ಇದ್ವಿ, ಅಥವಾ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ನಮ್ದೊಂದು ಸಿನಿಮಾ ಯಾವಾಗ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಅದು ಈಗ ಟೈಮ್ ಹತ್ರ ಬಂದಿದೆ, ನಾನು ಕೂಡ ಕಾಯ್ತಾ ಇದ್ದೀನಿ. ಸತೀಶ್ ಅವ್ರು ಹೇಳ್ದಂಗೆ ಇದರಲ್ಲಿ ನಾನೊಂದು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಇದ್ದೀನಿ, ಮೊದಲೇ ಬಾರಿ ಕನ್ನಡದಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಒಂದು ಕಟ್ಸಿ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಪೊಲೀಸ್ ಆಫೀಸರ್, ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ 2 ಟೈಮ್ ಲೈನ್ ಇರೋದ್ರಿಂದ 1970s ಆ್ಯಂಡ್ 2022. ಸೊ ಅಲ್ಲಿ ನಡೆದಿರುವ ಘಟನೆ ಹೇಗೆ ಕನೆಕ್ಟ್ ಆಗುತ್ತೆ 2022 ಆ್ಯಂಡ್ ಹೇಗೆ ಇನ್ವೆಸ್ಟಿಗೇಷನ್ ಹೋಗುತ್ತೆ, ಅದೇ ನನ್ನ ಪಾತ್ರದ್ದು ಮೇನ್ ಪಾಯಿಂಟ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಸತೀಶ್ ಪಿಕ್ಚರ್ಸ್, ವಿನೋದ್ ಸರ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಯಾ ಆಲ್ಸೋ ವೃದ್ಧಿ ಕ್ರಿಯೇಷನ್ಸ್, ಎಲ್ರಿಗೂ ಬಿಗ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆನ್ ಬೋರ್ಡ್.
ನಾಳೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಂದೇ ಫಸ್ಟ್ ಡೇ, ಸೊ ಎಕ್ಸೈಟೆಡ್ ಅಂಡ್ ಸೂಪರ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಮಾಜದ ಜೊತೆ ನೇರವಾಗಿ ಅದ್ರ ಜೊತೆ ನಾವು ಯಾವ ತರ ಈಗಿನ ಜನಗಳು ನಾವೇನು ಸ್ಪಂದನೆ ಮಾಡಬೇಕು ಆರ್ಟ್ ಮೂಲಕ, ಅದು ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಈ ಫಿಲಮ್ ಮೂಲಕ ಅದು ತುಂಬ ಸ್ಟ್ರಾಂಗ್ ಆಗಿ ಢಾಳಾಗಿ ಕಾಣುತ್ತೆ. ಆ ಥರದೊಂದು ಕತೆ ದಯಾನಂದ್ ಮಾಡಿದ್ದಾರೆ. ನನಗೆ ಎಸ್ಪೆಷಲಿ ಖುಷಿ ಏನಂತಂದರೆ ಈ ಥರದೊಂದು ಫಿಲಮ್ನ ನಾನು ಮಾಡ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ನನಗೆ. ಇದಕ್ಕೊಂದು ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ವೃದ್ಧಿ ಕ್ರಿಯೇಷನ್ಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತು ನಮ್ಮ ಸತೀಶ್ ಅವ್ರ ಮುಂಚೆಯಿಂದನೂ ನನಗೆ ಮತ್ತು ಅವ್ರದ್ದು ಸಾಂಗ್ಗಳು ಅಂತಂದರೆ ನಾವು ಕೂತ್ಕೊಂಡ್ರೆ ಏನೋ ಒಂದು ಆಟೋಮೆಟಿಕ್ಕಾಗಿ ಒಂದು ಒಳ್ಳೊಳ್ಳೆ ಹಾಡುಗಳು ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಭಾವನೆ ನನಗೂ ಇದೆ. ಸೊ ಅದನ್ನು ಪೋಷಿಸ್ತಾ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಥರದೊಂದು ಕತೆ ಕೊಟ್ಟರೆ ದಯಾನಂದ್ ಅವರು ಮತ್ತು ಇಡೀ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇದರಲ್ಲಿ ಒಂದು ಪಾರ್ಟಾಗಿ ತೊಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸರ್, ಮೂರು ಕತೆಯನ್ನು ತೊಗೊಂಡೋಗಿದ್ದೆ. ಅದರಲ್ಲಿ ಮೊದಲನೇ ಕತೆ ಇದು ಅಕ್ಸೆಪ್ಟೇ ಆಗಲ್ಲ, ಇದು ಇವ್ರ ಒಪ್ಪೋದೇ ಇಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಇಗ್ನೋರೆನ್ಸಲ್ಲೇ ಪ್ರೆಸೆಂಟ್ ಮಾಡಿದೆ ಅವ್ರ ಕತೆ. ಅದು ನಂತರ ಅವರು ನಾವು ಇದನ್ನು ಮಾಡ್ತೀವಿ ಅಂತಂದರು. ಸರ್ ಇಲ್ಲ, ಇನ್ನೊಂದು ಎರಡು ಕತೆ ಇದೆ, ಸೊ ಆ ಎರಡು ಕತೆನೇ ಕೇಳಿಬಿಡಿ ಅಂತ. ಇಲ್ಲ, ನಿಮ್ಮ ಎರಡು ಕತೆ ಎಷ್ಟೇ ಬೆಸ್ಟ್ ಇದ್ದರೂ ಅದು ನಿಮ್ಮ ಹತ್ರನೇ ಇರಲಿ, ನಾವು ಇದನ್ನೇ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು ಅಶೋಕ ಬ್ಲೇಡ್ ಜರ್ನಿ. ಇದು ಹತ್ತತ್ರ ಒಂದೂವರೆ ವರ್ಷದ ಜರ್ನಿ. ಮುಹೂರ್ತಕ್ಕೆ ಬರೋದಕ್ಕಿಂತ ಮುಂಚೆ ಕಥೆಯನ್ನು ಸಿನಿಮಾ ಕೂರಿಸೋದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಬೇಕಿರುವಂಥ ಸೆಟ್ಸು, ಪ್ರಾಪ್ಸು, 1970 ನಾವು ಆ್ಯಕ್ಯುರೇಟಾಗಿ ನಾವು ರೀಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಬೇಕಿರುವಂಥ ತಯಾರಿ, ಸೊ ಆ ಎಲ್ಲ ಕೆಲಸಗಳಿಗೋಸ್ಕರನು ಈ ಒಂದು ಕಾಲು ವರ್ಷನ ನಾವು ಸ್ಪೆಂಡ್ ಮಾಡಿ, ಸೊ ಈಗ ನಾವು ಎಲ್ಲ ರೀತಿಯಿಂದನೂ ಸರ್ವಸನ್ನದ್ಧವಾಗಿದ್ದೀವಿ ಅಂತ ನಮಗೆ ನಂಬಿಕೆ ಬಂದಮೇಲೆ ಸೊ ನಾಳೆಯಿಂದ ಶೂಟಿಂಗ್ ಹೋಗ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಅಂತ ಕರೆದಿದ್ದಾರೆ. ಪಾತ್ರದ ವಿವರಗಳು ಇನ್ನೂ ನನಗೂ ಇನ್ನೂ ಸಂಪೂರ್ಣ ಸ್ಪಷ್ಟವಾಗಿಲ್ಲ. ಗೆಳೆಯರೆಲ್ಲ ಮಾಡಿದ್ದಾರೆ ಅಂದಮೇಲೆ ಚೆನ್ನಾಗಿರ್ತದೆ ಅನ್ನೋ ನಂಬಿಕೆಯಿಂದ, ಜೊತೆಗೆ ಸತೀಶ ಬೇರೆ ಇರ್ತಾನೆ, ತರಲೆ ಮಾಡ್ಕೊಂಡು ನಾವು ಒಟ್ಟಿಗೆ ಓಡಾಡ್ಕೊಂಡಿರ್ಬೋದು ಅಂತ ಒಪ್ಕೊಂಡಿದ್ದೀನಿ. ಇಷ್ಟೇ ನನಗೆ ಗೊತ್ತಿರೋದು. ಮತ್ತು ಈ ತರಹದ ಹುಡುಗರ ಜೊತೆಗೆ ಕೆಲಸ ಮಾಡುವುದರಿಂದ ನಾವೊಂಚೂರು ಯಂಗ್ ಆಗ್ಬೋದೇನೋ ಅಂದ್ಕೊಂಡು ಇವರೆಲ್ಲರ ಜೊತೆಗೆ ನಾನು ಇದ್ದೀನಿ. ಅಷ್ಟೇ ನನಗೆ ಗೊತ್ತಿರೋದು.